ಈಗಾಗಲೇ ಮೊದಲನೇದಾಗಿ ನಾನು ಭಾರತ್ ಯುವ ಬಳಗ ಏನಿದೆ ಇಂಥ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದಕ್ಕೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಇತ್ತೀಚೆಗೆ ನಾನು ಒಂದು ಬೇಲ್ಬಿಲ್ರೆ ಅಂಥೇಳಿ ಅಲ್ಲಿ ಗ್ರಾಮದಲ್ಲಿ ಇದೇ ಥರ ಕಬಡ್ಡಿ ಕ್ರೀಡಾಕೂಟಕ್ಕೆ ಹೋಗಿದ್ದೆ. ಭಾಳಷ್ಟು ಜನ ಅಲ್ಲಿ ಪುರುಷರಿಗಿಂತ ಮಹಿಳೆಯರೇ ಜಾಸ್ತಿ ಬಂದಿದ್ದರು. ಯಾಕಾಗಿ ಅವರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದರು. ಹಾಗೆ ಕೈಮರದಲ್ಲಿ ಕೂಡ ಪೋಷಕರು ತಮ್ಮ ಮಕ್ಕಳನ್ನು ಇಂಥ ಕ್ರೀಡಾಕೂಟಗಳಿಗೆ ಕರ್ಕೊಂಡು ಬಂದರೆ ನಿಮ್ಮ ಮಕ್ಕಳು ಅಲ್ಲಿ ಟಿ ವಿ ಮುಂದೆ ಕೂತ್ಕೊಂಡು ಯಾವುದೋ ಕಾರ್ಯಕ್ರಮವನ್ನು ಅಥವಾ ಯಾವುದೋ ಸಂಗೀತವನ್ನು ಕೇಳಿ ಅಲ್ಲಿ ಅಪ್ಪ ಲೂಸ ಅಮ್ಮ ಲೂಸ ಹಾಡು ಬರ್ತಾ ಇರ್ತದೆ, ಅದನ್ನು ನೋಡ್ತಾರೆ. ಮುಂದೆ ಇನ್ನೊಂದು ಧಾರಾವಾಹಿನೋ ಇನ್ನೊಂದು ನೋಡ್ತಾರೆ. ಅದನ್ನು ನೋಡಿದ ನಂತರ ನಿಮ್ಮನ್ನು ಯಾವ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಶನಿವಾರ ಭಾನುವಾರ ನೀವು ಆ ಕಾರ್ಯಕ್ರಮಗಳನ್ನೆಲ್ಲ ಬಿಟ್ಟು ಇಂಥ ಒಂದು ಕಾರ್ಯಕ್ರಮಗಳಿಗೆ ಆಗಮಿಸಿ ಇಲ್ಲಿ ಕ್ರೀಡಾ ಒಂದು ಆಯೋಜನೆ ಮಾಡಿದ್ದಾರೆ, ಅವರಿಗೆ ನಿಮ್ಮ ಪ್ರೋತ್ಸಾಹವನ್ನು ಕೊಟ್ಟರೆ ಇಂಥ ಗ್ರಾಮೀಣ ಮಟ್ಟದ ಕ್ರೀಡಾಕೂಟಗಳಲ್ಲಿ ಕೂಡ ಕೈಮರದಲ್ಲಿ ಒಬ್ಬ ಮಮತಾ ಪೂಜಾರಿಯೋ ಅಥವಾ ಬಿ ಸಿ ಸುರೇಶ್ ಅಂತ ಕ್ರೀಡಾಪಟುಗಳು ಹುಟ್ಟೋದ್ರಲ್ಲಿ ಸಂದೇಹ ಇಲ್ಲ. ಅಂಥ ಕ್ರೀಡಾಪಟುಗಳನ್ನು ಹುಟ್ಟು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಭರತ್ ಯುವ ಬಳಗಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಭಾಳ ಹಿಂದೆ ದಸರಾ ಕ್ರೀಡಾಕೂಟಗಳಲ್ಲಿ ಕಬಡ್ಡಿ ಭಾಳ ಜೋರಾಗಿ ನಡೀತಾ ಇತ್ತು. ಅಂಥ ಸಂದರ್ಭದಲ್ಲಿ ನಾನು ಬಿ ಎಚ್ ಕೈಮರದ ತಂಡವನ್ನು ಭಾಳ ಹಿಂದಿಂದ ನೋಡ್ತಾ ಬರ್ತಾ ಇದ್ದೆ. ಬಾಳೆಹೊನ್ನೂರು ಪರವಾಗಿ ನಾನು ಜೂನಿಯರ್ನಲ್ಲಿ ಖೋಖೋ ಆಡ್ತಾ ಇರ್ತಿದ್ದೆ. ಈ ಕಬಡ್ಡಿ ಅಂತ ಹೇಳಿದರೆ ನಾರಾಯಣಾಚಾರ್ಯ ಹೇಳಿದ ಹಾಗೆ ಗಲಾಟೆ ಪ್ರಾರಂಭ ಆಗ್ತದೆ ಅಂತೇಳಿ. ಎಲ್ಲೋ ಒಂದು ಕಡೆ ತರೀಕೆರೆಯಲ್ಲಿ ಈ ದಸರಾ ಕ್ರೀಡಾಕೂಟದ ಒಂದು ಕಬಡ್ಡಿ ಸ್ಪರ್ಧೆಗೆ ಬಿ ಎಚ್ ಕೈಮರದಿಂದ ತಂಡ ಬಂದಿತ್ತು. ಬಿಷ್ಟೈನವರು ಇವೆಲ್ಲ ಭಾಳ ಎತ್ತರದ ಇವರು. ನಾನು ಅವಾಗ ತುಂಬ ಸಣ್ಣ ಹುಡುಗ, ಜೂನಿಯರ್ ಖೋಖೋ ಆಟಗಾರನಾಗಿದ್ದೆ. ಅಲ್ಲಿ ಸುಂದರೇಶ್ ಮತ್ತು ದಶರಥ್ ಇವರೆಲ್ಲ ಆಟ ಆಡ್ತಾ ಇದ್ದನ್ನು ನೋಡ್ತಾ ಇದ್ದೆ. ಆ ಕಬಡ್ಡಿಯಲ್ಲಿ ಫ್ರಂಟ್ ಕಿಕ್ ಮಾಡೋ ಹಾಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಎನ್ ಆರ್ ಪುರದ ದಶರಥ್ ಅವರು ಒಂದು ಫ್ರಂಟ್ ಕಿಕ್ಕನ್ನು ತರೀಕೆರೆಯಲ್ಲಿ ಮಾಡಿದರು. ತಕ್ಷಣ ಗಲಾಟೆ ಶುರುವಾಯಿತು. ಏನು ಬನಿಯನ್ ಮೇಲೆ ನಮಗೆ ಅವಾಗ ಎನ್ ಆರ್ ಪುರ ಅಂಥೇಳಿ ನರಸಿಂಹರಾಜಪುರ ತಾಲೂಕಿನ ಸೀಲನ್ನು ಹೊಡಿತಾ ಇದ್ರು ಎದೆ ಮೇಲೆ. ಆ ಬನಿಯನ್ನನ್ನು ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಸುಂದರೇಶ್ ಅವಾಗ ಇದೇ ಪರ್ಸನಾಲಿಟಿಯಲ್ಲಿ ಇದ್ದರು. ನನ್ನನ್ನು ಬಂದುಬಿಟ್ಟು ನೀನು ತುಂಬ ಚಿಕ್ಕ ಹುಡುಗ, ಎನ್ ಆರ್ ಪುರದವರಿಗೆಲ್ಲ ಹೊಡಿತಾ ಇದ್ದಾರೆ ತರೀಕೆರೆಯಲ್ಲಿ, ನೀನು ಬನಿಯನ್ ಬಿಚ್ಚಿಬಿಟ್ಟು ಬೇರೆ ಶರ್ಟ್ ಹಾಕೋಬಿಡು ಈಗ ಅಂಥೇಳಿ ನನ್ನ ಬನಿಯನನ್ನು ಬಿಚ್ಚಿ ಬೇರೆ ಶರ್ಟನ್ನು ಕೂಡ ಹಾಕಿದರು. ಹಾಗೆ ನಾರಾಯಣಾಚಾರ್ಯರು ಆ ಕ್ರೀಡಾಕೂಟದಲ್ಲಿ ಕಬಡ್ಡಿ ಏನು ಗಲಾಟೆ ನಡೀತದೆ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನನಗೆ ಆ ಘಟನೆ ನೆನಪಾಯಿತು. ಹಾಗಾಗಿ ಈ ಹೆಚ್ಚಿನ ಕ್ರೀಡಾ ಸ್ಫೂರ್ತಿಯನ್ನು ತರತಕ್ಕಂಥ ಭಾರತೀಯ ಬಳಗಕ್ಕೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ಬಿ ಎಚ್ ಕೈಮರ ಮತ್ತು ಎನ್ ಆರ್ ಪುರ ಭಾಗದ ಜನರು ಇಂಥ ಕ್ರೀಡಾಕೂಟಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಅಂಥೇಳಿ. ಈಗಾಗಲೇ ನರಸಿಂಹರಾಜಪುರ ಭಾಗದಲ್ಲಿ ಇತ್ತೀಚೆಗೆ ನಾನು ನೋಡಿದಂತೆ ಸಾಂಸ್ಕೃತಿಕ ಸಭೆಗಳು ಇವು ಜಾಸ್ತಿ ಆಗ್ತಾ ಇದ್ವು. ಈಗ ಮತ್ತೊಂದು ಕ್ರೀಡಾಕೂಟಗಳ ಶಕೆ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ ಇನ್ನೊಂದು 15 ದಿನದಲ್ಲಿ ಒಗಳೆ ಗ್ರಾಮದಲ್ಲೋ ಇನ್ನೊಂದು ಯಾವುದೋ ಒಂದು ಕಬಡ್ಡಿ ಟೂರ್ನಮೆಂಟನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಹೀಗೆ ಕ್ರೀಡಾಕೂಟಗಳ ಶಕೆ ಇಲ್ಲಿ ಮುಂದುವರಿಲಿ. ಕ್ರೀಡಾಪಟುಗಳು ನರಸಿಂಹರಾಜಪುರದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರೊ ಕಬಡ್ಡಿ ಲೀಗ್ನಲ್ಲಿ ಆಡ್ತಕ್ಕಂಥ ಆಟಗಾರರು ಇಲ್ಲಿ ಹುಟ್ಟಿ ಬರಲಿ ಅಂತೇಳಿ ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.